ಸ್ವಾಮಿ ಕೊರಗಜ್ಜ ಕ್ರಿಯೇಷನ್ಸ್ ಕಡಬ ಯೂಟ್ಯೂಬ್ ಚಾನೆಲ್ನ ಸಮಸ್ತ ವೀಕ್ಷಕ ಬಂಧುಗಳಿಗೆ ಉಪನ್ಯಾಸಕ ಸಿನಿಮಾ ನಿರ್ದೇಶಕ ಸಾಹಿತಿ ಸಂಶೋಧಕ ಬಿ ಎ ಲೋಕಯ್ಯ ಶಿಶಿಲ ಮಾಡುವ ಅನಂತ ಪ್ರಣಾಮಗಳು ಬದುಕು ಎಂದರೆ ಜೀವನ ಪದ್ಧತಿ ನಮ್ಮ ಜೀವ ಮತ್ತು ಮನಸ್ಸು ಸತ್ವಯುತವಾದ ಭಾವನೆಗಳಿಂದ ಕೂಡಿದಾಗ ಮಾತ್ರ ನಮ್ಮ ಬದುಕು ಸಾರ್ಥಕವಾಗುತ್ತದೆ ಬದುಕು ಸಂಕೀರ್ಣವಲ್ಲ ಅದು ವಿಸ್ತಾರವಾದುದು ಹೀಗಾಗಿ ಬದುಕಿಗೆ ಶಬ್ದಾರ್ಥಕ್ಕಿಂತ ಭಾವಾರ್ಥ ಭಾವನಾರ್ಥಕ ಮುಖ್ಯವಾಗಿದೆ ಬದುಕಿನಲ್ಲಿ ಎಲ್ಲರಿಗೂ ಉತ್ತಮ ರೀತಿಯಲ್ಲಿ ಬದುಕಲು ಅಸಾಧ್ಯ ಏಕೆಂದರೆ ಬದುಕುವುದು ಕೂಡ ಒಂದು ಕಲೆಯಾಗಿದೆ ಹೀಗಾಗಿ ಬದುಕುವ ಈ ಕಲೆಯೇ ಜೀವನವಾಗಿದೆ ಜೀವನವೇ ಕಲೆಯಾಗಿದೆ ಆದರೆ ಈ ಕಲೆ ವಿಲಾಸವಲ್ಲ ವಿವೇಕವಾಗಿದೆ ಬದುಕುವ ಈ ಕಲೆ ಬದುಕುವ ರೀತಿಯಲ್ಲಿ ಅಡಗಿದೆ ಬದುಕುವ ರೀತಿಗೆ ಪರಿಸರ ಕೌಟುಂಬಿಕ ವ್ಯವಸ್ಥೆ ಸಮಾಜ ಸಮುದಾಯ ಸಾಮಾಜಿಕ ಸಂಬಂಧಗಳು ಸಹವಾಸ ಅಭಿರುಚಿ ಚಿಂತನೆ ಕಲೆ ಸಾಹಿತ್ಯ ಸಂಸ್ಕೃತಿ ಸಂಸ್ಕಾರಗಳು ಮೂಲ ಪೋಷಕ ಪೂರಕ ರೂಪಕಗಳಾಗಿ ಅರಿವನ್ನು ಮೂಡಿಸುತ್ತದೆ ಬದುಕುವುದೇ ಒಂದು ವಿಶಿಷ್ಟ ಕಲೆಯಾಗಿರುವುದರಿಂದ ಬದುಕಿನ ಭಾವನೆಗಳಿಗೆ ಮೂರ್ತ ರೂಪ ಕೊಟ್ಟು ಬದುಕಿನ ರೀತಿಯನ್ನು ತಿಳಿಸುವ ಸಾಹಿತ್ಯ ಚಿಂತನೆಗಳು ಬದುಕಿಗೆ ಮಾರ್ಗದರ್ಶನ ಹಾಗೂ ನಿರ್ದೇಶನಗಳನ್ನು ನೀಡುತ್ತದೆ ಸಾಹಿತ್ಯವೆಂದರೆ ಸಹಿತವಾಗಿರುವಂಥದ್ದು ಸಹಿತ ಅಂದರೆ ನಮ್ಮ ಜೊತೆ ಇದ್ದು ಒಳ್ಳೆಯ ಅನುಭವ ಹಾಗೂ ಹಿತವನ್ನು ಕೊಡುವುದು ಎಂದರ್ಥ ಹೀಗಾಗಿ ನಮ್ಮ ಜೊತೆಗಿದ್ದುಕೊಂಡು ನಮಗೆ ಯಾವುದು ಹಿತವನ್ನು ಕೊಡುತ್ತದೋ ಅದು ಎಲ್ಲವೂ ಸಾಹಿತ್ಯವಾಗುತ್ತದೆ ಅದು ಒಳ್ಳೆಯ ಮಾತು ಇರಬಹುದು ಒಳ್ಳೆಯ ಸ್ನೇಹ ವಿಚಾರ ತಿಳುವಳಿಕೆ ನೃತ್ಯ ನಾಟಕ ಯಕ್ಷಗಾನ ಹಾಡು ದೈವಾರಾಧನೆ ಪೂಜೆ ಉತ್ಸವ ಹಬ್ಬ ಹರಿದಿನ ಲಿಖಿತ ಹಾಗೂ ಅಲಿಖಿತ ಸಾಹಿತ್ಯ ಇವೆಲ್ಲವುಗಳೂ ಸಾಹಿತ್ಯವೇ ಆಗಿದ್ದು ಬದುಕಿನ ತಳಹದಿಗೆ ತಿಳಿವಿನ ಜ್ಞಾನವನ್ನು ಒದಗಿಸುತ್ತದೆ ಆದರೆ ವಿಜ್ಞಾನ ತಂತ್ರಜ್ಞಾನ ಸಾಫ್ಟ್ವೇರ್ ಇವೆಲ್ಲವೂ ಒಂದಷ್ಟು ನಿಯಮ ಸೂತ್ರಗಳನ್ನು ಹೇಳಿ ಉದ್ಯೋಗಕ್ಕೆ ಕಾರಣವಾಗಬಹುದೇ ಹೊರತು ಅವು ಬದುಕು ಮತ್ತು ಬದುಕಿನ ರೀತಿಯನ್ನೀ ಬದುಕಿನ ರೀತಿಯನ್ನು ಹೇಳಿಕೊಡುವುದಿಲ್ಲ ಹೀಗಾಗಿ ಬದುಕನ್ನು ರೂಪಿಸುವ ಬದುಕಿನ ರೀತಿಯನ್ನು ತಿಳಿಸುವ ಶಕ್ತಿ ಇರುವುದು ಸಾಹಿತ್ಯಕ್ಕೆ ಮಾತ್ರ ಆದರೆ ಇಂದು ಸ್ಪರ್ಧಾತ್ಮಕ ಮತ್ತು ಫಾಸ್ಟ್ ಫುಡ್ ಸಂಸ್ಕೃತಿಯ ಯುಗ ಹೀಗಾಗಿ ಸದಾ ಗಡಿಬಿಡಿಯಲ್ಲಿಯೇ ಇರುವುದರಿಂದ ಸಾವಕಾಶವಾಗಿ ಕಾಯುವಷ್ಟು ಪುರುಸೊತ್ತು ಈಗ ಯಾರಿಗೂ ಇಲ್ಲ ಎಲ್ಲವೂ ಅರ್ಜೆಂಟಾಗಿ ಆಗಬೇಕು ಜೊತೆಗೆ ಇಂಟರ್ನೆಟ್ ಗೂಗಲ್ ಇಮೇಲ್ ಕಾಲ್ಮೇಲ್ ಎಂಬಲ್ಲಿವರೆಗೆ ತಲುಪಿದ್ದರಿಂದ ಹೀಗೆ ಆಮೇಲ್ ಎಂಬ ಮಾತೇ ಇಲ್ಲವಾಗಿದೆ ಈಗ ಏನಿದ್ದರೂ ಫೈವ್ ಜಿಯಂತೆ ರಫ್ ಆ್ಯಂಡ್ ಟಫ್ ಆಗಿ ಕ್ಷಣ ಮಾತ್ರದಲ್ಲಿ ಆಗಬೇಕು ಮುಗಿಯಬೇಕು ಹೀಗಾಗಿ ಈಗ ಎಲ್ಲವೂ ಬಟನ್ ಸಂಸ್ಕೃತಿ ಇದರಿಂದಾಗಿ ನಮ್ಮ ಬದುಕು ಸಹ ಕೇವಲ ಅದುಮುವುದಕ್ಕೆ ಒತ್ತುವುದಕ್ಕೆ ಮತ್ತು ಹುಡುಕುವುದಕ್ಕಷ್ಟೇ ಸೀಮಿತವೆಂದಾಗಿದೆ ಇದರ ಜೊತೆಗೆ ಸೈದ್ಧಾಂತಿಕತೆ ಇಲ್ಲದ ರಾಜಕಾರಣ ನೈತಿಕತೆ ಇಲ್ಲದ ಸಾಮಾಜಿಕ ವ್ಯವಸ್ಥೆ ಭ್ರಷ್ಟತೆ ಸ್ವಜನ ಪಕ್ಷಪಾತ ಜಾತಿ ಮತ ಧರ್ಮಗಳ ಹೆಸರಿನಲ್ಲಿ ಕಚ್ಚಾಟ ಇವೆಲ್ಲದರ ನಡುವೆ ಸಿಲುಕಿರುವ ಸಾಹಿತ್ಯವೂ ಕೂಡ ಇದೀಗ ದಮ್ಮು ಕಟ್ಟಿದ ಸ್ಥಿತಿಯಲ್ಲಿದೆ ಹೀಗಾಗಿ ಇಂದಿನ ಯುವಜನತೆಗೆ ಹಳಗನ್ನಡ ನಡುಗನ್ನಡ ಹೊಸಗನ್ನಡ ನವ್ಯ ನವ್ಯೋತ್ತರ ಪ್ರಗತಿಶೀಲ ಬಂಡಾಯ ದಲಿತ ಮುಂತಾದ ಸಾಹಿತ್ಯ ಪ್ರಕಾರಗಳಾಗಲಿ ಕಾವ್ಯ ನಾಟಕ ಕಾದಂಬರಿಗಳಾಗಲಿ ಮಾಸ್ತಿ ಬೇಂದ್ರೆ ಕುವೆಂಪು ಕಾರಂತ ಸಿದ್ಧಲಿಂಗಯ್ಯರ ಕತೆ ಕಾವ್ಯ ಕವ ಕಾದಂಬರಿಗಳು ಯಾವುದೂ ಬೇಡವಾಗಿದೆ ಇವರಿಗೆ ಬೇಕಾಗಿರುವುದು ಕಿವಿಡು ಗಚ್ಚುವ ಡಿಜೆ ಹಾಡು ಅದಕ್ಕೆ ಅರ್ಥ ಸಾಹಿತ್ಯ ಇಲ್ಲದಿದ್ದರೂ ಪರವಾಗಿಲ್ಲ ಒಟ್ಟಿನಲ್ಲಿ ಅದು ಮೈ ಕುಲುಕಿಸುವ ಸೊಂಟ ಬಳುಕಿಸುವ ಹಾಡಾಗಿದ್ದರೆ ಸೈ ಆಗ ನೋಡಿ ಯಾವ ಯಾವ ಸ್ಟೆಪ್ಪು ಕೊಲ್ಪ್ ಡ್ಯಾನ್ಸ್ ಪರಿಸ್ಥಿತಿ ಹೀಗಿರುವಾಗ ಬದುಕನ್ನು ರೂಪಿಸುವ ಸಾಹಿತ್ಯವನ್ನು ಓದುವ ವ್ಯವಧಾನವಾದರೂ ಯಾರಿಗಿದೆ ಹೇಳಿ ಸದಾಕಾಲ ತಡಪೆ ಮೊಬೈಲ್ ಹಿಡಿದುಕೊಂಡು ವಾಟ್ಸಾಪ್ ಚಾಟಿಂಗ್ ಗೇಮಿಂಗ್ ಎಂದೆಲ್ಲ ಮೊಬೈಲ್ನಲ್ಲೇ ಮುಳುಗಿರುವ ಇಂದಿನ ಯುವಜನಾಂಗ ಅದರಲ್ಲೂ ಮುಖ್ಯವಾಗಿ ವಿದ್ಯಾರ್ಥಿಗಳು ಇದೀಗ ಲಾಕ್ಡೌನ್ನ ರಜೆಯ ಮಜಾ ಅನುಭವಿಸುತ್ತಲೇ ತಮ್ಮ ಅಮೂಲ್ಯ ಸಮಯವನ್ನು ತಮ್ಮ ತಡಪೆ ಮೊಬೈಲನ್ನು ಜಾರಿಸಿ ಒತ್ತಿ ನೋಡುವುದರಲ್ಲಷ್ಟೇ ಕಳೆಯುತ್ತಾರೆಯೋ ಹೊರತು ಒಂದೊಳ್ಳೆ ಕವಿ ಸಾಹಿತ್ಯ ಸಾಹಿತ್ಯವನ್ನು ಓದಿದವರನ್ನು ದುರ್ಬೀನು ಹಾಕಿ ಹುಡುಕಿದರೂ ಖಂಡಿತವಾಗಿಯೂ ಯಾರೋ ಸಿಗಲಾರರು ಸಾಹಿತ್ಯವನ್ನು ಓದುವುದರೆಂದರೆ ಏರೆಗಾವಿಯ ಕಿರಿಕಿರಿ ಎಂದು ಕತೆ ಕಾವ್ಯ ಕಾದಂಬರಿಗಳ ಬಗ್ಗೆ ತಾತ್ಸಾರ ಭಾವನೆಯನ್ನು ಹೊಂದಿರುವುದರಿಂದಲೇ ಸಮಾಜದಲ್ಲಿ ಅನೇಕರಿಗೆ ಬದುಕಿನ ನಿಜವಾದ ಅರ್ಥ ತಿಳಿದಿರುವುದಿಲ್ಲ ಅಂಥವರಿಗೆ ಬದುಕಿನ ನಿಜವಾದ ಅರ್ಥ ತಿಳಿಯುವಷ್ಟರಲ್ಲಿ ಅವರ ಆಯುಷ್ಯವೇ ಮುಗಿದಿರುತ್ತದೆ ಆದ್ದರಿಂದ ಬದುಕನ್ನು ರೂಪಿಸುವ ಚಿಕಿತ್ಸಕ ಶಕ್ತಿ ಕೊಡುವ ಸಾಹಿತ್ಯದ ಬಗ್ಗೆ ತಾತ್ಸಾರ ಮಾಡದೆ ಓದುವ ಮೂಲಕ ಉತ್ತಮ ಅರಿವನ್ನು ಮೂಡಿಸಿಕೊಂಡು ನಮ್ಮಲ್ಲಿರುವ ಅಜ್ಞಾನವನ್ನು ತಲಗಿಸಿ ಸುಜ್ಞಾನದ ದೀವಿಗೆಯನ್ನು ಬೆಳಗೋಣ ನಮಸ್ಕಾರ